ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಾನು ಇವತ್ತು ಬುಧವಾರ, ನಾಳೆ ಗುರುವಾರ. ಸೊ ಈ ವಿಡಿಯೋ ನಿಮಗೆ ಗುರುವಾರ ಸಿಗಬಹುದು ಅಲ್ಲ, ಸಿಗುತ್ತೆ. ಗುರುವಾರ ನನ್ನ ಮಗಳ ಬರ್ಡೇ, 4ನೇ ವರ್ಷದ ಹುಟ್ಟುಹಬ್ಬ. ತುಂಬ ಖುಷಿ ಆಗ್ತಾ ಇದೆ. ಅವಳಿಗೆ ಕೂಡ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಯಾವಾಗ ಅಂತ ಕೇಳ್ತಾ ಇದ್ದಾಳೆ. ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಗುರುವಾರ ಸಿಗುತ್ತೆ. ವಿಶ್ ಮಾಡಿ ಆ್ಯಂಡ್ ಆಶೀರ್ವಾದ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮೂಲಕ. ನಾನು ತುಂಬ ಇಷ್ಟಪಡ್ತೀನಿ ನಿಮ್ಮ ಕಮೆಂಟ್ಸ್ಗಳನ್ನು ಓದೋದಕ್ಕೆ. ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಬಟ್ ಅಷ್ಟು ದೊಡ್ಡ ಧಮಾಕಾಗಿ ಮಾಡಲ್ಲ, ಸಿಂಪ್ಲಿಯಾಗಿ ಮಾಡ್ತೀವಿ. ನಾವು ಫಸ್ಟ್ ಬರ್ಡೇ, ಸೆಕೆಂಡ್ ಬರ್ಡೇ, ಥರ್ಡ್ ಬರ್ಡೇನೂ ಅಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಲ್ಲ. ಸೊ ಇವಾಗ ಅವಳಿಗೆ 4 ವರ್ಷ ಆಗಿದೆ. ಸೊ ಅವಳಿಗೆ ಗೊತ್ತಾಗ ಏನು ಹೇಗೆ ಅಂತ ಅಂದರೆ, ಸ್ಕೂಲಲ್ಲಿ ಮಕ್ಕಳೆಲ್ಲ ಹೇಳ್ತಾರೆ ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ ಅಂತ. ಹಾಗೆ ಮುಂದೆಯಿಂದ ಹೇಳ್ತಾ ಇದ್ದಾಳೆ, ಅಮ್ಮ ನಮ್ಮ ಬರ್ಡೇಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಸೊ ಅದಕ್ಕೆ ಸ್ವಲ್ಪ ನಾವು ಡೆಕೋರೇಷನ್ ಮಾಡ್ತೀವಿ, ತುಂಬ ದೊಡ್ಡ ಏನು ಮಾಡಲ್ಲ. ಡೆಕೋರೇಷನ್ ಮಾಡಿದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನಿಮಗೂ ಸ್ವಲ್ಪ ಐಡಿಯಾ ಸಿಗ್ಬೋದು ಯಾವ ರೀತಿ ಮಾಡಬಹುದು ಅಂತ. ಸಿಂಪ್ಲಾಗಿ ಮಾಡ್ತೀನಿ, ಏನೋ ದೊಡ್ಡ ಇದ್ರಾಗಿ ಮಾಡಲ್ಲ. ಆ್ಯಂಡ್ ಕೇಕ್ ಕಟ್ಟಿಂಗ್ ಕೂಡ ಮಾಡ್ತೀವಿ, ಬಟ್ ಕೇಕ್ ಏನೋ ಆಲ್ರೆಡಿ ಬೇಕರಿಯಲ್ಲಿ ಹೇಗೆ ಸಿಗುತ್ತೋ ಸೊ ಅದನ್ನೇ ಮಾಡ್ತೀವಿ. ಹೇಳಿಬಿಟ್ಟು ಆರ್ಡ್ರ್ ಮಾಡಿಬಿಟ್ಟು ಅಷ್ಟೊಂದು ಸಮಯ ಇಲ್ಲ. ಆ್ಯಂಡ್ ಹಾಗೆ ಸಿಂಪ್ಲಾಗಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದ್ರು ಮಾಡೋದೇ ಬೇಡ ಅಂತ, ಬಟ್ ನನ್ನ ಮಗಳ ಒಂದು ರಿಕ್ವೆಸ್ಟ್ ಮಾಡಿದ್ರಿಂದ ಮಾಡ್ತಾ ಇದ್ದೀನಿ. ಬಿಕಾಸ್ ಮಕ್ಕಳಿಗೆ ಕೂಡ ಏನೋ ಸಣ್ಣ ಪುಟ್ಟ ವಿಷಯ ಅವ್ರಿಗೆ ಕೂಡ ಖುಷಿ ಕೊಡುತ್ತೆ ಅಲ್ವಾ. ಸೊ ಹಾಗೆ ಅವಳ ಬರ್ಡೇ ಮಾಡಬೇಕು ಅಂತ ಇದ್ದೀನಿ, ನೋಡುವ ಹೇಗೆ ಮಾಡಬೇಕು ಅಂತ. ಇವತ್ತು ಬುಧವಾರ, ಸೊ ನಾವಿವತ್ತು ಅವಳಿಗೆ ಡ್ರೆಸ್ ಏನೋ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ, ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸಿಂಪ್ಲಾಗಿ ಡ್ರೆಸ್ ತೊಗೊಳ್ತೀವಿ. ಸೊ ಅವರು ಸ್ಕೂಲಲ್ಲಿ ಹೇಳಿದ್ದಾರೆ, ಬರ್ಡೇಗೆ ನಮಗೇನು ಸ್ವೀಟ್ ಬೇಡ, ಮಕ್ಕಳಿಗೆ ಯೂಸ್ಫುಲ್ ಆಗುವಂಥ ವಸ್ತುಗಳಿಂದ. ಸೊ ಹಾಗೆ ನಾನು ನಾಳೆ ಅವಳಿಗೆ ಯೂನಿಫಾರ್ಮೇ ಹಾಕಿಬಿಟ್ಟು ಕಳಿಸ್ತೀನಿ, ಕಲರ್ ಡ್ರೆಸ್ ಏನು ಹಾಕಲ್ಲ. ಸೊ ಹಾಗೆ ತುಂಬ ಅಂದರೆ ಮಕ್ಕಳಿಗೆ ಯೂಸ್ ಆಗುವಂಥ ವಸ್ತು ಕೊಡಬೇಕು ಅಂತ ಹೇಳಿದ್ದಾರೆ. ನೋಡುವ, ನನ್ನ ಹಸ್ಬೆಂಡ್ ಹೇಳಿದರು ನೆಕ್ಸ್ಟ್ ಮಂತಲ್ಲಿ ಏನಾದರೂ ತೆಗೆದುಕೊಡುವ, ನಾಳೆ ಮಾತ್ರ ಯೂನಿಫಾರ್ಮ್ ಹಾಕಿ ಹೋಗಲಿ, ಮತ್ತು ನೋಡುವ ಸಂಜೆ ಬೇಕಾದರೂ ಸೆಲೆಬ್ರೇಷನ್ ಮಾಡುವ ಅಂತ. ಸೊ ನಾನು ಹಾಗೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡುವ ಹೇಗಾಗುತ್ತೆ ಅಂತ. ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇವಾಗ ನಾನು ಫೋಟೋಸ್ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಾಯ್.